ಮಸಾಲೆ ಲಿಂಗಾಯತ ಸಮುದಾಯದ 2A ಮೀಸಲಾತಿಗೆ ಸರ್ಕಾರಕ್ಕೆ ನೀಡಿದ ಗಡುವು ಸೆಪ್ಟೆಂಬರ್ 15ಕ್ಕೆ ಕೊನೆಯಾಗಿದೆ. ಇನ್ನೆರಡು ದಿನಗಳಲ್ಲಿ ಮೀಸಲಾತಿ ಘೋಷಣೆಯಾಗದಿದ್ದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಸೆಪ್ಟೆಂಬರ್ 15ರೊಳಗಾಗೇನೆ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಅವ್ರು ಕೊಟ್ಟಂತ ಮಾತು ಸೆಪ್ಟೆಂಬರ್ 15ಕ್ಕೆ ಮುಕ್ತಾಯಗೊಂಡಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ನೇತೃತ್ವ ವಹಿಸಿರೋ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ತುಮಕೂರಿನ ತ್ರಿವಿಧ ದಾಸೋಹ ಕೇಂದ್ರ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಶ್ರೀಮಠದ ಸಿದ್ಧಲಿಂಗ ಸ್ವಾಮೀಜಿಯವರನ್ನ ಭೇಟಿಯಾಗಿ ಹೋರಾಟಕ್ಕೆ ಬೆಂಬಲ ಕೋರಿದ್ರು. ಮೀಸಲಾತಿ ಕೊರತೆಯಿಂದ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಉಪನಾಮಗಳಾಗಿರುವ ಲಿಂಗಾಯತ ಗೌಡ ಮಲೇಗೌಡ ದೀಕ್ಷ ಲಿಂಗಾಯತ ಸಮುದಾಯದವರಿಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿನ್ನಡೆಯಾಗಿದೆ. ಇದಕ್ಕಾಗಿ 2A ಮೀಸಲಾತಿ ಅನಿವಾರ್ಯವಾಗಿದೆ. ಈಗಾಗಲೇ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದೇವೆ. ಆದರೆ ಸರ್ಕಾರ ಕೊಟ್ಟ ಮಾತು ತಪ್ಪಿದೆ. ಇನ್ನೆರಡು ದಿನಗಳಲ್ಲಿ ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ಅಕ್ಟೋಬರ್ 1ರಿಂದ ಮತ್ತೆ ಹೋರಾಟ ನಿಶ್ಚಿತ ಅಂತ ಜಯಮೃತ್ಯುಂಜಯ ಶ್ರೀಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸತ್ಯಾಗ್ರಹವನ್ನ ಯಾವಾಗ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ನಮಗೆ ಕೆಲವು ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ 2 ದಿನ ಟೈಮ್ ಇದೆ. ನಮ್ದೇನಪ್ಪ ಅಂದರೆ ಅವತ್ತು ನಾವು ಸತ್ಯಾಗ್ರಹವನ್ನು ಕೈ ಬಿಡಬೇಕಾದ್ರೆ ನಾವೊಂದು ಸಲಹೆಯನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ, ನೀವು ಕೊಟ್ಟ ಮಾತಿನಂತೆ 6 ತಿಂಗಳೊಳಗಾಗಿನೇ ಮೀಸಲಾತಿ ಕೊಡದೆ ಹೋದರೆ ನಾ ಮತ್ತೆ ಸತ್ಯಾಗ್ರಹವನ್ನು ಇದೇ ಫ್ರೀಡಮ್ ಪಾರ್ಕಲ್ಲಿ ಮುಂದುವರಿಸ್ತೀವಿ ಅಂತೇಳಿ ಅವತ್ತು ನಾವು ಸಲಹೆ ಕೊಟ್ಟಿದ್ವಿ. ಆಯಿತು ಅಂತೇಳಿ ಹಂಗೆ ಎಲ್ಲ ಒಪ್ಕೊಂಡ ಮೇಲೆ ನಾವು ಸತ್ಯಾಗ್ರಹ ಬಿಟ್ಟಿದ್ದೀವಿ. ಆಗ ನಾವು ಸಹ ಕೊಟ್ಟ ಮಾತಿನಂತೆ ಸರ್ಕಾರ ಸೆಪ್ಟೆಂಬರ್ 5, 15ರೊಳಗೆ ಅವ್ರು ನಡ್ಕೊಳ್ಳಿಲ್ಲ, ನಾವು ನಡ್ಕೊಳ್ಬೇಕು, ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ 1ನೇ ತಾರೀಕಿಂದ ನಾವು ಸತ್ಯಾಗ್ರಹ ಶುರು ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಸಮಾಜ ಬಾಂಧವರಿಗೆ ಕರೆ ಕೊಟ್ಟಿದ್ದೀವಿ. 1ನೇ ತಾರೀಕಿಗೆ ನಮ್ಮ ಬೆಂಗಳೂರಿಗೆ ಮುಟ್ಟಿತ್ತು ನಮ್ಮ ಅಭಿಯಾನ. ಅಷ್ಟರೊಳಗಾಗೇ ಒಂದು ಒಳ್ಳೆಯ ಸುದ್ದಿ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ, ಬಸವಾದಿ ಶರಣರ ಆಶೀರ್ವಾದದಿಂದ, ಬಹುತೇಕ ಬಸವರಾಜ ಬೊಮ್ಮಾಯಿ ಅವರ ಸ್ಪಂದನೆ ನೋಡಿದರೆ ಎಲ್ಲೇ ಒಂದು ಕಡೆ 100ಕ್ಕೆ 100ರಷ್ಟು ನಾವು ಇದರಲ್ಲಿ ಗೆಲ್ತೀವಿ. ಈಗಾಗಲೇ ನಮ್ಮೆಲ್ಲರ ನಿರಂತರ ಹೋರಾಟದ ಪರಿಣಾಮವಾಗಿ 99% ಇವತ್ತಿನ ಒಂದು ಗುರಿಯನ್ನು ಮುಟ್ಟುವಂಥ ಪ್ರಯತ್ನಕ್ಕೆ ನಾವು ಒಳಪಟ್ಟಿದ್ದೀವಿ. ಇನ್ನು ಕೇವಲ 1% ಮಾತ್ರ. ಅದೇನಪ್ಪ ಅಂದರೆ ಕೂಡಲೇ ಹಿಂದುಳ ವರ್ಗದ ಆಯೋಗದಿಂದ ವರದಿ ಪಡ್ಕೊಂಡು ಕ್ಯಾಬಿನೆಟ್ಟಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಎಲ್ಲ DCಗಳಿಗೆ ಆದೇಶ ಪತ್ರ ಕಳಿಸೋದು. ಇದೊಂದೇ ಬಿಟ್ಟರೆ ಮತ್ತೆ ಏನೇ ಇಲ್ಲ. ನಾವು ಯಾರ ಮೀಸಲಾತಿಯನ್ನು ಕಸಿದುಕೊಳ್ಳೋಕೆ ಯತ್ನ ಮಾಡ್ತಾ ಇಲ್ಲ. ಬದಲಾಗಿ ಸಂವಿಧಾನದ ಆಶಯದಂತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜನಾಂಗದವರ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೇವೆ. ಇದರಲ್ಲಿ ತಪ್ಪೇನಿದೆ ಅಂತ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷ ಕಾಶಪ್ಪನವರ್ ಪ್ರಶ್ನಿಸಿದರು. ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿ ಏನು ಬರೆದಿದ್ದಾರೆ? Article 15, 16ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೀಸಲಾತಿ ಕೇಳ್ತಾ ಇದ್ದೀವಿ. ಇವತ್ತು ಬರೀ ಕುಶಲಕರ್ಮಿಕರಿಗೆ ಮೀಸಲಾತಿಯನ್ನು ಕೊಡಬೇಕು, ಮತ್ತು ಕೃಷಿ ಕಾರ್ಮಿಕರು ಕಾರ್ಮಿಕರಲ್ವಾ? ಇವತ್ತು ಆ ದ್ವಾರಕಾನಾಥ್ ಹೇಳೋ ಮಾತು ನನಗೆ ಗೊತ್ತಿದೆ, ನಾನು ಅವರು ಕೂಡಿ ಅನೇಕ ಸಂದರ್ಶನದಲ್ಲಿ ಕೂತಿದ್ದೀವಿ. ಅವರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅವರು ಕೂಡ ಹಿಂದುಳಿದ ವರ್ಗದವರು, ಅವ್ರಿಗೆಲ್ಲ ವಂಚನೆ ಆಗುತ್ತೆ ಅನ್ನೋದು ಒಂದು ಭಯ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆ ದ್ವಾರಕಾನಾಥ್ ಏನು ಇಲ್ಲದ ಸಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದು ನಿಲ್ಲಿಸಬೇಕು. ಸುಮ್ಮನೆ ನಾವು ಯಾರು ಮೀಸಲಾತಿಯನ್ನು ಕಿತ್ಕೊಳ್ಳೋಕೆ ಕೊಟ್ಟಿಲ್ಲಲ್ಲ, ನಮಗೆ ನಮ್ಮನ್ನು ಸೇರಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಪರವಾನಿಗೆಯನ್ನು ಕೊಟ್ಟಿದೆ. ಇವತ್ತು ರಾಜ್ಯ ಸರ್ಕಾರವೇ ಮೀಸಲಾತಿಯನ್ನ OBCಯನ್ನಾಗಲಿ 2A ಆಗಲಿ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮ್ಮನೆ ಇವರು ದ್ವಾರಕಾನಾಥ್ ಅವರು ಅಂಥವ್ರು ಈ ಮುಖ್ಯಮಂತ್ರಿ ಚಂದ್ರು ಕೆಲಸ ಇಲ್ಲದೆ ಹಾದಿ ತಪ್ಪಿ ಹೊಂಟಿದ್ದಾರೆ. ನಾನು ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಆ ದ್ವಾರಕಾನಾಥ್ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಅವ್ರನ್ನ ಆ್ಯಕ್ಚುಲಿ ಜನರಲ್ನಲ್ಲಿ ಸೇರಿಸ್ಬೇಕು. ಯಾಕಂದ್ರೆ ಮೀಸಲಾತಿ ಸೌಲಭ್ಯವನ್ನು ಪಡೆದು ಅವ್ರು ಈಗಾಗಲೇ ಅವ್ರು ಏನು ಅನುಭವಿಸ್ಬೇಕು ಅದನ್ನು ವ್ಯವಸ್ಥೆಯನ್ನು ಅನುಭವಿಸಿದ್ದಾರೆ. ಅಂಥವ್ರಿಗೆ ಮೀಸಲಾತಿಯನ್ನು ಕಿತ್ತೊಗಿಬೇಕು. ಯಾರು ನಿಜವಾಗ್ಲೂ ಮೀಸಲಾತಿ ಅವಶ್ಯಕತೆ ಇದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜಕ್ಕೆ ಮೀಸಲಾತಿಯನ್ನು ಕೇಳುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗಿದೆ ಈ ದೇಶದಲ್ಲಿ. ಅವ್ರು ಕೇಳಿದ್ದಾರೆ, ನಾವು ಕೇಳ್ತಾ ಇದ್ದೀವಿ. ಒಟ್ಟಾರೆ ಪಂಚಮಸಾಲಿ ಮೀಸಲಾತಿ ಕುರಿತಾಗಿ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪಂಚಮಸಾಲಿ ಲಿಂಗಾಯತ ಸಮಾಜ ಸಿದ್ಧವಾಗಿದೆ. ಇನ್ನೆರಡು ದಿನ ಸರ್ಕಾರಕ್ಕೆ ಗಡುವು ನೀಡಿರೋ ಸ್ವಾಮೀಜಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ದರ್ಶನ್ KDR, ಕರ್ನಾಟಕ TV, ತುಮಕೂರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.